ಗೀತಾಂಜಲಿ ಸ್ವರ್ಣ ಉಡುಪಿ ಜಿಲ್ಲಾ ಪಂಚಾಯತ್ನ ಸದಸ್ಯೆ. ಕೋವಿಡ್ ಸಂದರ್ಭದಲ್ಲಿ ಕೊರೋನಾ ಸಂಕಷ್ಟಕ್ಕೆ ಒಳಗಾದವರಿಗೆ, ಲಾಕ್ಡೌನ್ ಸಂಕಷ್ಟದಲ್ಲಿರುವವರಿಗೆ ಸೇವೆಯನ್ನ ಮಾಡುತ್ತಿದ್ದಾರೆ. ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯ ಸತ್ಯದ ತುಳುವೇರಿ ಎಂಬ ಸಂಘಟನೆಯ ಗೌರವಾಧ್ಯಕ್ಷರಾಗಿ ತಮ್ಮ ಸೇವಾ ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ತೀರಾ ಬಡತನದಲ್ಲಿರುವ ಜನರಿಗೆ ಅವರ ಸಂಘಟನೆಗಳ ಮೂಲಕ ಮನೆ ನಿರ್ಮಾಣ ಮಾಡುವ ಕಾಯಕ ಮಾಡುತ್ತಿದ್ದಾರೆ. ಈಗಾಗಲೇ 3 ಮನೆಗಳನ್ನ ನಿರ್ಮಾಣ ಮಾಡಿ ಬಡ ಕುಟುಂಬಗಳಿಗೆ ಹಸ್ತಾಂತರ ಮಾಡಿದ್ದಾರೆ. ಬಡ ಕುಟುಂಬಕ್ಕೆ ಸೂರು ಕಟ್ಟುವ ಮೂಲಕ ಲಾಕ್ಡೌನ್ ಸಮಯದಲ್ಲೂ ಸಾಮಾಜಿಕ ಕಾರ್ಯವನ್ನ ಮಾಡುತ್ತಿದ್ದಾರೆ. ನಿಮ್ಮ ಈ ಸೇವೆಯನ್ನ ಗುರುತಿಸಿ ವಿಫೋ ನ್ಯೂಸ್ ಅಭಿನಂದಿಸುತ್ತಿದೆ. ಎಸ್, ಇದು ಗೀತಾಂಜಲಿ ಸುವರ್ಣ ಅವರು. ಅವ್ರ ಬಗ್ಗೆ ಒಂದು ಸಣ್ಣ ಪರಿಚಯ ನಿಮ್ಮ ಮೂಲಕ ಇಟ್ಟಿದ್ದೇವೆ. ವಿಫೋರ್ ನ್ಯೂಸ್ಗೆ 16 ವರ್ಷ ಆಗುವಂಥ ಸಂದರ್ಭದಲ್ಲಿ ನಾವು ಕೋವಿಡ್ ವಾರಿಯರ್ಸ್ಗಳನ್ನು ಕೆಲವರನ್ನು ಆಯ್ಕೆ ಮಾಡಬೇಕು ಅನ್ನುವಾಗ ಗೀತಾಂಜಲಿ ಸುವರ್ಣ ಅವರನ್ನು ಕೂಡ ನಾವು ಆಯ್ಕೆ ಮಾಡಿದ್ದೆವು ಅವ್ರು ಮಾಡಿದಂಥ ಈ ಕೆಲಸಗಳಿಗಾಗಿ. ಅದು ಏನು ಅಂತ ನಾನು ಅವ್ರ ಹತ್ರ ಕೇಳ್ತೇನೆ. ಸೊ ಅವರಿಗೆ ಈ ನಮ್ಮ ಒಂದು ಕೋವಿಡ್ ವಾರಿಯರ್ಸ್ ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ಅವರು ಬಹಳಷ್ಟು ಅವ್ರು ಮಾಡಿದಂಥ ಕೋವಿಡ್ ಸಂದರ್ಭ ಮಾಡಿದಂಥ ಒಂದು ಸಂದರ್ಭದಲ್ಲಿ ಏನು ಮಾಡಿದರೆ ಅವರಿಗೆ ಅವರ ಆ ಒಂದು ಸ್ಮರಣಿಕೆಗಾಗಿ ಒಂದು ನೆನಪಿಗಾಗಿ ಒಂದು ಪ್ರಮಾಣ ಪತ್ರವನ್ನು ಕೊಡ್ತಾ ಇದ್ದೀನಿ ಈ ತಕ್ಕ ಇದು ನಿಮಗೆ. ಎಸ್, ಜೊತೆ ಜೊತೆಗೆ ಒಂದು ನೆನಪಿನ ಒಂದು ಸ್ಮರಣಿಕೆ ಕೂಡ ನಿಮ್ಮ ಜೊತೆಗೆ ನಿಮಗೆ ಕೊಡ್ತಾ ಇದ್ದೇವೆ. ಇರಲಿ, ಬನ್ನಿ. ನಾನಲ್ಲಿ ನೋಡಿದೆ ಮನೆಯನ್ನು ಕಟ್ಟಿಕೊಟ್ಟಿದ್ದೀನಿ ಕೋವಿಡ್ಗೆ. ನಿಮಗೇನು ಹೊಸತ್ತಲ್ಲ ನಿಮ್ಮ ಸೇವೆ. ಹೇಗೆ ಗೊತ್ತಾಯ್ತು ಅಂದರೆ, ನಾನು ಒಂದು 2 ವರ್ಷಕ್ಕೆ ಮುಂಚೆ ಒಂದು ಬಡ ಕುಟುಂಬ, ತಾಯಿ ಮಗಳು 2 ಮಕ್ಕಳು, ಈ ಒಂದು ಕುಟುಂಬಕ್ಕೆ ಅವಳ ಗಂಡನೂ ಇಲ್ಲ. ನನ್ನ ಹತ್ರ ಬಂದು ಬೇಡ್ಕೊಂಡಾಗ ನಾನೊಬ್ಬಳೇ, ಒಂದು ಸರ್ಕಾರದಿಂದ ಮನೆ ಬಿದ್ದದಕ್ಕೆ ಒಂದು ಸ್ವಲ್ಪ ಹಣ ಸಿಕ್ತು, ಅದನ್ನು ಹಿಡ್ಕೊಂಡು ಎಲ್ಲರ ಹತ್ರ ಇದು ಮಾಡಿಕೊಂಡು ಕೆಲಸ ಮಾಡಿ ಒಂದು ಮನೆ ಕಟ್ಟಿಕೊಟ್ಟೆ. ನನಗೆ ಇದೇ ಪ್ರೇರಣೆ ಅಂತ ಹೇಳ್ಬೋದು. ನನಗೆ ಯಾರಾದರೂ ಬಡವರು ಅಂತ ಹೇಳಿದರೆ ಒಂದು ಸಲ ಏನೋ, ನಾನು ಒಂದು ಮಧ್ಯಮ ಕುಟುಂಬದಲ್ಲೇ ಬಂದವಳು, ಆದ್ದರಿಂದ ಯಾರಾದರೂ ಕಷ್ಟ ಅಂತ ಹೇಳುವಾಗ ನಾನು ಜೀವ ಆಗ್ತೇನೆ.